ಲೋಕಸಭೆ ಅತ್ಯಂತ ಪ್ರಮುಖವಾದ ಮನೆ ದೇಶ ಯಾವ ರೀತಿ ಸಾಗಬೇಕು ಎಂಬುದರ ಬಗ್ಗೆ ಗಂಭೀರವಾದ ತೀರ್ಮಾನ ತೆಗೆದುಕೊಳ್ಳುವ ಮನೆಯಾಗಿದೆ ಕಾನೂನುಗಳನ್ನು ರಚನೆ ಮಾಡುವ ಮನೆಯಾಗಿದೆ ಎಂದು ಎಸ್ಪಿ ಮುದ್ದ ಹನುಮೇಗೌಡ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಕರ್ತರ ಜೊತೆಗಿನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಯುಡಬ್ಲ್ಯೂಎಂಜೆ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಪ್ರಜಾಪ್ರಗತಿ ಸಹ ಸಂಪಾದಕ ಟಿಎನ್ ಮಧುಕರ್ ಸಂಘದ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಮತ್ತು ಎಲ್ಲ ಪತ್ರಕರ್ತರು ಹಾಜರಿದ್ದರು ನ್ಯಾಷನಲ್ ವೇಗ ಯಾರು ಜಮೀನುಗಳು ಕಳ್ಕೊಂಡಿದ್ದಾರೆ ಊರುಗಳು ಹೋಗ್ತಿದೆ ಕೆಲವೆಲ್ಲ ಇದೆ ಕಳ್ಳಿಪಾಳ್ಯ ಊರು ಒಳಗಡೆ ಹೋಗಿದ್ದು ಹೀಗೆ ಕೆಲವು ಹಳ್ಳಿಗಳಿಗೆ ತೊಂದರೆ ಆಗಿದೆ ರೈತರಿಗೆ ತೊಂದರೆ ಆಗಿದೆ ಅವ್ರಿಗೆ ಒಂದು ಲಿಕ್ಯುರೇಟಿವ್ ವೆರಿ ಲಿಕ್ಯುರೇಟಿವ್ ಕಾಂಪನ್ಸೇಷನ್ ಕೊಡಿಸತಕ್ಕಂಥದ್ದು ಕೂಡ ನಾನು ರೈತರು ಮತ್ತೆ ಸರ್ಕಾರದ ಮಧ್ಯೆ ಅದನ್ನ ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತಾ ಮತ್ತೆ ಈಗ ಇನ್ನೂ ಇದಕ್ಕೆ ನಮಗೆ ಪೂರ್ವವಾಗಿ ತೆಂಗು ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆಗಳು ಏನಿದೆ ಕಡಲೆಕಾಯಿ ಫಾರ್ ಎಕ್ಸಾಂಪಲ್ ನಾವು ಕಡಲೆಕಾಯಿ ಒಂದು ಪಾರ್ಟ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಕಡಲೆಕಾಯಿ ಬೆಳೀತೆ ಆ ರೈತ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಪೂರ್ವಕವಾಗಿ ಯಾವ್ದಾದ್ರು ಕೂಡ ನಾವು ಅದನ್ನ ಎಷ್ಟು ಹೆಚ್ಚು ಬೇಡಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಅದಕ್ಕೆ ಯೋಜನೆಗಳನ್ನು ಹಾಕಬೇಕಾಗುತ್ತೆ ನಮ್ಮ ಜಿಲ್ಲೆ ಈ ಸಿರಿಧಾನ್ಯಗಳಿಗೆ ಬಹಳ ಉತ್ಕೃಷ್ಟವಾದಂತಹ ಜಿಲ್ಲೆ ನಮಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ವಲ್ಪ ಡ್ರೈ ಏರಿಯಾ ಸಿರಾ ಇರ್ಬೋದು ಚಿಕ್ಕರಾಯನಹಳ್ಳಿ ಇರ್ಬೋದು ಈ ಭಾಗಗಳೆಲ್ಲ ಏನಿದೆ ನಮಗೆ ಬಹಳ ಉತ್ಕೃಷ್ಟ ಮಧುಗಿರಿ ಇರ್ಬೋದು ಹೊರಟಕೆರೆ ಇವೆಲ್ಲ ಬಹಳ ಉತ್ಕೃಷ್ಟವಾಗಿದೆ ಇಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರೋತ್ಸಾಹಿಸಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕೂಡ ಹಿಂದೆ ಹೇಳ್ತಿದ್ರು ಸಿರಿಧಾನ್ಯದ ಬಗ್ಗೆ ಅವರು ಹೆಚ್ಚು ಮಾತನಾಡಿದ್ದಾರೆ ಇದು ನಾವು ಮುಂದಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡಿಸ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೂಡ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ ಹೀಗೆ ಇನ್ನು ಹತ್ತು ಹಲವಾರು ಈಗ ನಮಗೆ ವಸಂತ ನರಸಾಪುರದಲ್ಲಿ ಇಂಟ್ರೆಸ್ಟ್ ಬಂದಿದೆ ಬಟ್ ಇನ್ ರಿಯಾಲಿಟಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದಾದಂತ ಒಂದು ಇಂಡಸ್ಟ್ರೀಸ್ ಕೂಡ ಬರಬೇಕಾಗ್ತದೆ ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ನಾನು ಎಂಪಿ ಇದ್ದಾಗಲೇ ಇದು ಚೆನ್ನೈ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳಿ ತುಮಕೂರು ಕೂಡ ಸೇರಿಸಿದ್ರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಹೀಗೆ ಹತ್ತು ಹಲವಾರು ಕನಸುಗಳು ತಗೊಂಡಿದ್ದೀನಿ ಕನಸುಗಳು ಅಷ್ಟೇ ಅದನ್ನು ನನಸು ಮಾಡಲಿಕ್ಕೆ ನಾವು ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಐ ಪ್ರಾಮಿಸ್ ಯು ಐ ವೆರಿ ಆಕ್ಟಿವ್ಲಿ ಇನ್ವಾಲ್ವ್ ಮೈಸೆಲ್ಫ್ ಇನ್ ಆಲ್ ದೀಸ್ ಇಂಪ್ಲಿಮೆಂಟೇಷನ್ You will not confront with even if Modi becomes CM again. Get along easily with even BJP members, BJP Prime Minister. So there will be no confrontation. BJP Prime Minister, ने मुंडे यार को करें तो ना नाव आती नहीं यार कहते हैं। सरकार याद आने लगी। नाव भरा करना नाव as member of parliament as representative of the district. ना को फिर बाकी इच्छासिक के बस करते। Suppose कम तो आदेश तक पूछिए सरकार भूतों में नहीं पुला। ನಾವು ಸುಮ್ಮನೆ ಕೇಳ್ಕೊಂಬರಕ್ಕಾಗಲ್ಲ ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆಗೆ ಏನು ಹಕ್ಕು ಬರಬೇಕು ನನ್ನ ವಿವೇಕ ಅನಿಸ್ಕೊಂಡಿದೆ ಈ ಹೋರಾಟ ಇದೆ ಇದು ಕೃಪ ಅವರೇ ಉದ್ದೇಶಕ್ಕೆ ಕೊಡ್ತೀನಿ ಸರ್ ತಾವು ಎಂ ಪಿ ಆದಾಗ ಎಂ ಪಿ ಗ್ರಾಂಟ್ಸ್ ನ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿದ್ವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಮ್ಮ ಜಿಲ್ಲೆಗೆ ಎಷ್ಟು ಗ್ರಾಂಟ್ ರಾಜ್ಯ ಸರ್ಕಾರ ಬರೋದಿಲ್ಲ ಗ್ರಾಂಟ್ಸ್ ಪಿಪಿಪಿ ಪ್ರಾಜೆಕ್ಟ್ ಎಂ ಪಿ ಗ್ರಾಂಟ್ಸ್ ಇಲ್ಲ 50-50 ಬರುತ್ತೆ ಎಂ ಪಿ ಗ್ರಾಂಟ್ ಅದು ಎಂ ಪಿ ಡಿ ಸಿ ಅವರ ಅಕೌಂಟ್ ತಗೊಂಡಿದ್ದೆ 25 ಕೋಟಿ 5 ವರ್ಷ ಬರ್ಬೋದು ಇಂಪ್ಲಿಮೆಂಟೇಷನ್ ಗೆ ನಾನು ಕಾರ್ಯಕ್ರಮಗಳು ಹಾಕೊಂಡಿದ್ದೆ ರೂಪಿಸ್ತೀನಿ 1 ರೂಪಾಯಿನೂ ಅಕೌಂಟ್ ಅಲ್ಲಿ ಬಿಡ್ಲಿಲ್ಲ ನಾನು ಪಾರ್ಲಿಮೆಂಟ್ ನನ್ನ ಅವಧಿ ಮುಗಿಯೋದ್ರೊಳಗೆ ಒಂದಷ್ಟು ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ನಿಮ್ ಸುಮ್ಮನೆ ಹೋಗಿ ನೋಡಿ ನೀವು ಒಂದೇ ಒಂದು ಉದಾಹರಣೆ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಈ ಕಿತ್ತ ಇದು ಕೆಜಿ ಟೆಂಪಲ್ ಇದೆ ಕೆಜಿ ಟೆಂಪಲ್ ಕೆಜಿ ಟೆಂಪಲ್ ನಲ್ಲಿ ಒಂದು 6 ಪ್ಲಾಂಟ್ ಮಾಡಿದ್ದೀನಿ ಕೆಜಿ ಟೆಂಪಲ್ ಎಲ್ಲ ಇನ್ಸ್ಟಾಲ್ ಮಾಡ್ತಿದ್ದಾರೆ ಇನ್ಸ್ಟಾಲ್ ಮಾಡಿದೆ ಅದು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟು ಆ ಹಣ ಬಿಡುಗಡೆ ಆಗಬೇಕಾಗಿತ್ತು ಅಂತ ಹಣ ಒಂದು 60-70 ಲಕ್ಷ ಇತ್ತು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಒಂದಷ್ಟು ಉಳ್ಕೊಂಡಿರ್ಬೋದು ಅಕೌಂಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ವಾಟ್ ಹ್ಯಾಸ್ ಹ್ಯಾಪನ್ ಅದು ಇಂಪ್ಲಿಮೆಂಟ್ ಆಗೋಗಿದೆ ಅದು ಪೂರ್ತಿ ಆಗೋಗಿದೆ ಕಂಪ್ಲೀಷನ್ ರಿಪೋರ್ಟ್ ಬರಲಿಲ್ಲ ನಾನು ನಿಲ್ಲಿಲ್ಲ ಅಂದ್ಮೇಲೆ ನಾನು ಎಲೆಕ್ಷನ್ ನಿಲ್ಲಿಲ್ಲ ಸಬ್ಡಿ ಎಲ್ಸ್ ಕಮ್ಮನ್ ಆಕ್ಯುಪೈ ಅವರು ಇಲ್ಲಿದ್ದ ಕಂಟಿನ್ಯೂ ಮಾಡಬೇಕಾಯ್ತು ಆ ಹಣ ಉಪಯೋಗ ಆಗ್ಬೇಕಾಯ್ತು ನಾನು ಹಿಂದೆ ಇದ್ದಾಗ ಆ ಹಣನ ನಾನು ಬೇರೆ ಅವ್ರದ್ದು ಹಿಂದಿನವ್ರದ್ದು ಇತ್ತು ಗ್ರಾಂಟ್ಸ್ ಆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಅವ್ರು ಇಂಪ್ಲಿಮೆಂಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ ಯಾಕೆ ಹಿಂದೆ ಕೊಟ್ಟರು ಅವ್ರು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇನ್ಸ್ಟ್ರಕ್ಷನ್ ಮಾಡಿದ್ರು ನಾನು ಮೀಟಿಂಗ್ ಕರೀತೀನಿ ಬಟ್ ಅನ್ಫಾರ್ಚುನೇಟ್ಲಿ ಯಾವ ಆಗಿಲ್ಲ ಜಾಗ ಇಲ್ಲ ಹಾಗೆ ಅಂತ ಒಂದು ರಿಪೋರ್ಟ್ ತಗೊಂಡು ಒಂದಷ್ಟು ಹಣನ ಡಿವೈಡ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಸಬ್ಜೆಕ್ಟ್ ಕನೆಕ್ಷನ್ ಒಂದಷ್ಟು ಹಣನ ಡಿವೈಡ್ ಮಾಡ್ಕೊಂಡಿದ್ದೆ ಬಟ್ ಈವನ್ ಅದರ್ವೈಸ್ ಆಲ್ಸೋ ಮೋರ್ ದನ್
95% of my grants utilized, were implemented, and yaar maadidare avarga idinu kuda payment kuda agide. 15% last alli edo maadirbeku adu eno work aagodide naan amele en maadide appatti adu KJ temple baali bundudanna kodi naan dottar agide naan avarge kalisi devasthan varige innonda 15-20,000 rupayi ಅದಕ್ಕೆ ವೈರಿಂಗ್ ಎಲ್ಲ ಖರ್ಚಿದೆ ಎಂದು ಅದನ್ನ ಮಾಡ್ಕೊಂಡು ಬೇಕಾದ್ರೆ ನಾನೇ ಕೊಡ್ತೀನಿ ನಮ್ಮ ಹುಡುಗಿಯಲ್ಲಿ ಇಂಪಾರ್ಟಿ ಮುಗಿಸ್ಬಿಟ್ಟಿದೆ. ಅವ್ರು ದೇವಸ್ಥಾನದಲ್ಲಿ ಓಡಿಸ್ತಾ ಉಂಟು, ಅದನ್ನ ರಿಪೋರ್ಟ್ ಅಲ್ಲಿ ಇಲ್ಲೇನ್ ಮಾಡಿದ್ರೆ ಇದು ಹಾಗೆ ಇಲ್ಲ ಜಾಗನೇ ಇಲ್ಲ ಅಂತ ರಿಪೋರ್ಟ್ ತಗೊಂಡ್ಬಿಟ್ಟು ಆದ್ರೆ ಇಂಜಿನಿಯರ್ ಏನು ಮಾಡಿ ಹೇಳಿದ್ರೆ ಎದುರಿಸಿ ಕೊಡ್ತಾರ ತಗೊಂಡ್ಬಿಟ್ಟಿದ್ರು. ಅದು ಅನ್ಫಾರ್ಚುನೇಟ್ ಆಗಿಲ್ಲ. ಬಟ್ ಮೈ ಅಮೌಂಟ್ ಎವ್ರಿ ರುಪಿ ನಾನು ಯುಟಿಲೈಸ್ ಮಾಡಿರಲ್ಲ ನೀವು ಅದೇ ತೆರಪುಸ್ತಕ ನೀವು ಅಪ್ಲೈ ಮಾಡಿದ್ರೆ ಕೊಡ್ತಾರೆ ಹಾಗೆ ಕೇಳಿದ್ರೆ ಕೊಡ್ತಾರೆ. ಎವ್ರಿ ರುಪಿ ಈಸ್ ಯುಟಿಲೈಸ್ಡ್ either for drinking water purpose or community development. ನಿಮಗೆ ಏನಾದ್ರು ಸಮುದಾಯಗಳು, ಹಾಸ್ಟೆಲ್ಗಳು, ಹೆಣ್ಮಕ್ಳ ಹಾಸ್ಟೆಲ್ಗಳು, ಆಮೇಲೆ ಲಾ ಕಾಲೇಜ್ಗೆ ಪುಸ್ತಕಗಳು ಕೊಡಿಸಿದ್ದೀನಿ, ಲಾ ಕಾಲೇಜ್ಗೆ ಕುಡಿಯೋ ನೀರು ಕೊಡಿದ್ದೀನಿ.